ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಇನ್ ಕನ್ನಡ. ಬರೀ ರೊಟ್ಟಿಗಷ್ಟೇ ಅಲ್ಲ, ಚಪಾತಿ ಪ್ಲೈನ್ ರೈಸ್ಗೂ ಸಹ ಈ ಎಣ್ಗಾಯಿ ಪಲ್ಯ ಒಂದೊಳ್ಳೆ ಕಾಂಬಿನೇಷನ್ನು. ಸೊ ಇವಾಗ ರೆಸಿಪಿನ ಶುರು ಮಾಡೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಒಂದು ಬಾಣಲಿಲಿ 2 ಟೇಬಲ್ ಸ್ಪೂನ್ನಷ್ಟು ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದೇ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನ ಹಾಕೊತಾ ಇದ್ದೀನಿ. ಜಸ್ಟ್ 30 ಸೆಕೆಂಡ್ಸ್ ಸಾಕು. ಈ ಬಿಳಿ ಎಳ್ಳು ಸ್ವಲ್ಪ ಚಟಪಟ ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ಸ್ಟೌವ್ನ ಆಫ್ ಮಾಡಿ ಇದಕ್ಕೆ 1 ಕಪ್ಪಿನಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಬದಲು ನೀವು ಡ್ರೈ ಕೋಕೋನಟ್ ಅಂತ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದನ್ನು ಸಹ ಬಳಸ್ಬೋದು. ಸೊ ಈ ಬಾಣಲಿ ಬಿಸಿಗೆ ಈ ಕೊಬ್ಬರಿ ಸ್ವಲ್ಪ ಬೆಚ್ಚಿಗಾದರೆ ಸಾಕು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಾವು ಮೊದಲೇ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಏನು ಮಿಕ್ಸಿಯಲ್ಲಿ ಒಂದು 2-3 ಪಲ್ಸು ರಿವರ್ಸ್ ಡೈರೆಕ್ಷನಲ್ಲಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ತುಂಬ ನುಣ್ಣುಗೆ ಪೌಡರ್ ಮಾಡ್ಕೊಳೋದೇನು ಬೇಡ, ಸ್ವಲ್ಪ ತರ್ತರಿಯಾಗೇ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಸೊ ಇದಿವಾಗ ರೆಡಿ ಇದೆ, ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಮಸಾಲ ರುಬ್ಕೊಳ್ಳಿಕ್ಕೆ ಮೊದಲಿಗೆ 1 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಬಾಣಲಿಗೆ ಹಾಕ್ಕೊಂಡು ಇದಕ್ಕೆ 1 ಈರುಳ್ಳಿನ ಈ ರೀತಿ ಉದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ 1 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಸೊ ನಂತರ ಇದಕ್ಕೆ 1/10 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಹಾಗೆ 1/4 ಇಂಚು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ ಬೆಳ್ಳುಳ್ಳಿ. ನಂತರ ಇದಕ್ಕೆ 1/3 ಲವಂಗ, 1/4 ಇಂಚಿನಷ್ಟು ಚಕ್ಕೆನೂ ಸಹ ಸೇರಿಸ್ಕೊಂಡಿದ್ದೀನಿ, ಹಾಗೆ 1 ಗರಿಯಷ್ಟು ಕರಿಬೇವನ್ನು ಸಹ ಸೇರಿಸಿದ್ದೀನಿ. ಇನ್ನೂ 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ತಣಿಲಿಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾವು ರುಬ್ಕೊಂಡಿರೋಂಥ ಐಟಮ್ಗಳ ಜೊತೆಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲೇ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಗೆ ಇಟ್ಕೊಳ್ಳಿ, ಚೆಲ್ಲಿಕ್ಕೆ ಹೋಗಬೇಡಿ, ರುಬ್ಕೊಳ್ಳಿಕ್ಕೆ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ. ಸುಮಾರು 1-1.5 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ನಷ್ಟು ಕೋರಿಯಾಂಡರ್ ಪೌಡರು, ಹಾಗೆ 1/4 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲೆನೂ ಸಹ ಸೇರಿಸ್ಕೊಂಡಿದ್ದೀನಿ. ರುಬ್ಕೊಳ್ಳಿಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ ನೀರು, ಅದನ್ನು ಸಹ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ, ತರ್ತರಿಯಾಗಿ ಬೇಡ, ಆದಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಈ ರೀತಿಯಾಗಿ. ನಾವು ಮೊದಲೇ ಶೇಂಗಾ ಬೀಜ, ಎಳ್ಳು, ಹಾಗೆ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದೇ ಬೌಲ್ಗೆ ನಾವು ನುಣ್ಣು ರುಬ್ಕೊಂಡಿರೋಂಥ ಮಸಾಲೆನೂ ಸಹ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ, ಹಾಗೆ 1/2 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. 1 ಸ್ಮಾಲ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ, ಸೊ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಗುರೆಳ್ಳು ಅಥವಾ ಉಚ್ಚೆಳ್ಳು ಅಂತ ಸಿಗುತ್ತೆ, ಸೊ ಅದನ್ನು ಸಹ ಪೌಡರ್ ಮಾಡಿ ನಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಇಟ್ಕೊಂಡಿರ್ತೀವಿ. ಈ ರೀತಿ ಎಣ್ಗಾಯಿ ಪಲ್ಯ ಮಾಡುವಾಗ 1-2 ಟೇಬಲ್ ಸ್ಪೂನ್ನಷ್ಟು ಈ ಗುರೆಳ್ಳು ಪುಡಿನೂ ಸಹ ಸೇರಿಸ್ತೀವಿ. ಸೊ ಗುರೆಳ್ಳು ಪುಡಿ ಇಲ್ಲ ಅಂತ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕೋದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಆದಷ್ಟು ಗಟ್ಟಿಯಾಗಿರಬೇಕು, ನೀರು ಹಾಕ್ತಲೇ ಇದನ್ನು ಕಲಸಿಟ್ಕೊಳ್ಳಿ. ಸೊ ಇವಾಗ ನಾನು ಒಂದು 8 ಬದನೆಕಾಯಿನ ಈ ರೀತಿ 4 ಭಾಗ ಸೀಲ್ ಬಿಟ್ಟು ಉಪ್ಪಿನ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಮಸಾಲನ ಫಿಲ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಡೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಈ ರೀತಿಯಾಗಿ. ಸೊ ಎಕ್ಸ್ಟ್ರಾ ಏನು ಹೊರಗಡೆ ಮಸಾಲ ಬಂದಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ಬದನೆಕಾಯಿಗಳಿಗೂ ಮಸಾಲನ ಫಿಲ್ ಮಾಡಿ ರೆಡಿ ಮಾಡಿಟ್ಕೊತಾ ಇದ್ದೀನಿ. ಸೊ ಇವಾಗ ಬದನೆಕಾಯಿ ರೆಡಿಯಾಗಿದೆ. ಹಾಗೆ ನಾವು ಏನು ಮಸಾಲ ತೊಗೊಂಡಿದ್ವಿ ಅದರಲ್ಲಿ 1/4 ಭಾಗದಷ್ಟು ಮಸಾಲೆ ಉಳಿದಿದೆ, ಇದನ್ನು ಹಾಗೆ ಇಟ್ಕೊಳ್ಳೋಣ. ಇವಾಗ ಒಂದು ಬಾಣಲಿಗೆ 1-10 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಇದಕ್ಕೆ ತುಂಬ ಚೆನ್ನಾಗಿ ಬೇಕು, ಯಾಕಂದರೆ ಬದನೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಆದ ಕಾರಣ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇದಕ್ಕೆ 1/2 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, 1 ಗರಿಯಷ್ಟು ಕರಿಬೇವು, 1/2 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಖಾರದ ಪುಡಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮಸಾಲೆನ ಫಿಲ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿಗಳನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಎಣ್ಗಾಯಿ ಒಳ್ಳೆ ಟೇಸ್ಟ್ ಬರೋದು. ಎಣ್ಗಾಯಿ 4 ಬದಿನೂ ಚೆನ್ನಾಗಿ ಫ್ರೈ ಆಗೋ ರೀತಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. 1 ನಿಮಿಷ 1 ಸೈಡು ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಇದನ್ನು ತಿರುವಾಕ್ಕೊಳ್ಳಿ 1 ನಿಮಿಷಕ್ಕೂ, ಸೊ ದಟ್ ಎಲ್ಲ ಬದಿನೂ ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ತಾ ಇರ್ಬೋದು ಬದನೆಕಾಯಿ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಿದೆ ಅಂತ. ಬದನೆಕಾಯಿ 4 ಬದಿನೂ
ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ನಾ ಏನು ಉಳಿದಿತ್ತು ಮಸಾಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಬದನೆಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸುಮಾರು ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ನೀರನ್ನು ಸಹ ಹಾಕ್ಕೊಳಕ್ಕೆ ಹೋಗಬೇಡಿ, ಗ್ರೇವಿ ಚೆನ್ನಾಗಾಗಲ್ಲ. ಸೊ ಬದನೆಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು ನಿಮಿಷ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿ ಇದನ್ನು ತಿರುವಾಕ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಒಂದು 5-6 ನಿಮಿಷಗಳ ಕಾಲನಾದರೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. 2 ನಿಮಿಷಕ್ಕೊಂದ್ಸಲನಾದರೂ ಈ ರೀತಿ ಲಿಡ್ನ ಓಪನ್ ಮಾಡಿ ತಿರುವಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಮಸಾಲ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದು ಒಂದು 5-6 ನಿಮಿಷನಾದರೂ ಚೆನ್ನಾಗಿ ಕುಕ್ ಆಗಿದೆ ಮೀಡಿಯಂ ಫ್ಲೇಮಲ್ಲಿ. ನೋಡ್ತಾ ಇರ್ಬೋದು ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮೇಲ್ಗಡೆ ಎಲ್ಲ. ಸೊ ಇದೀವಾಗ ರೆಡಿ ಇದೆ ನೋಡಿ, ಯಾವ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಈ ಬದನೆಕಾಯಿಗಳೆಲ್ಲ ಬೆಂದಿದೆ ಅಂತ. ಸೊ ಇದ್ರ ಮೇಲ್ಗಡೆ ಸಣ್ಣಗೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗತ್ತೆ. ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.